ಸ್ಥಾಪಕಾಯ ಚ ಚರ್ಮಸರ್ಮಸ್ವರೂಪಿಣಿ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ ದಿವ್ಯಕಥೆಗಳಲ್ಲಿ ಮೂರನೇ ಕಥೆ ಈ ಕಥೆ ಆಸಕ್ತಿಯನ್ನು ಬಿಡುವ ಕುರಿತಾಗಿ ಅಥವಾ ವೈರಾಗ್ಯವನ್ನು ತಂದುಕೊಳ್ಳುವ ಬಗ್ಗೆ ಇರುವಂಥ ಕತೆ ಇದು ಕಾಗೆ ಮತ್ತು ರೊಟ್ಟಿ ಇದರ ಕಥೆ ಒಂದು ಕಾಗೆ ಇತ್ತು ಆ ಕಾಗೆಗೆ ಎಲ್ಲೋ ಒಂದು ಕಡೆ ಒಂದು ರೊಟ್ಟಿ ಸಿಕ್ಕಿಬಿಡ್ತಂತೆ ಬಹಳ ಅಪರೂಪವಾದ ವಸ್ತು ರೊಟ್ಟಿ ಮನುಷ್ಯರಿಗೆ ಸುಲಭವಾಗಿ ಸಿಗುತ್ತೆ ಆದರೆ ಕಾಗೆಗಳಿಗೆ ಬಹಳ ಅಪರೂಪ ಎಲ್ಲೋ ಸಿಕ್ಕಿಬಿಟ್ಟಿತ್ತು ಹಸಿವಾಗಿತ್ತು ಎಲ್ಲಾದರೂ ಒಂದು ಕಡೆ ಸುರಕ್ಷಿತವಾದ ಜಾಗದಲ್ಲಿ ಕುಳಿತುಕೊಂಡು ಅದನ್ನು ಆನಂದವಾಗಿ ತಿಂತೇನೆ ಅಂತ ಅದರ ಕೊಕ್ಕಲ್ಲಿ ರೊಟ್ಟಿಯನ್ನು ಕಚ್ಕೊಂಡು ಹೋಗಿ ಒಂದು ಮರದ ಟೊಂಗೆಯ ಮೇಲೆ ಕುಳಿತುಕೊಂಡು ತಿನ್ನುವುದಕ್ಕೆ ಇನ್ನೇನು ಆರಂಭಿಸಬೇಕು ಅಷ್ಟರಲ್ಲಿ ಒಂದು ಐದಾರು ಕಾಗೆಗಳು ಅಟ್ಟಿಸ್ಕೊಂಡು ಬಂದುವಂತೆ ಆ ರೊಟ್ಟಿಯನ್ನು ಕಿತ್ಕೊಳ್ಳೋಕ್ಕೆ ಅಯ್ಯೋ ಇದು ನನ್ನ ರೊಟ್ಟಿ ನಾನು ಯಾಕೆ ಕೊಡಬೇಕು ಅಂತ ಆ ಮರದಿಂದ ಹಾರಿ ದೂರ ಹೋಯ್ತಂತೆ ಈ ಕಾಗೆ ಹಾರ್ತಾ ಹಾರ್ತಾ ಆ ಐದಾರು ಕಾಗೆಗಳು ಹಿಂದೆ ಅಟ್ಟಿಸ್ಕೊಂಡು ಇರೋದನ್ನು ನೋಡಿ ತಪ್ಪಿಸ್ಕೊಳ್ಬೇಕು ಅಂತ ದೂರ ದೂರ ಹೋಯ್ತಂತೆ ಎಷ್ಟು ದೂರ ಓಡೋದ್ರೂ ಬಿಡ್ತಾನೆ ಇಲ್ಲ ಕಾಗೆಗಳು ಬರ್ತಾ ಇದೆ ಎಲ್ಲ ಕಡೆ ಒಂದು ಐದಾರು ರೀ ಐದಾರು ಸುತ್ತು ಹಾಕಿ ಕಾಡಿನಲ್ಲಿ ಕೊನೆಗೆ ಇದರ ರೆಕ್ಕೆಗಳೆಲ್ಲ ಸೋತು ಹೋದುವಂತೆ ಆಯಾಸಾಗಿ ಸುಸ್ತಾಗಿ ಅದರ ಕೊಕ್ಕಿನಿಂದ ತಾನಾಗಿ ರೊಟ್ಟಿ ಬಿದ್ದು ಹೋಯಿತು ರೊಟ್ಟಿ ಬಿದ್ದ ಕೆಳಕ್ಕೆ ಬಿದ್ದ ತಕ್ಷಣವೇ ಆ ಐದಾರು ಕಾಗೆಗಳು ಆ ರೊಟ್ಟಿಯನ್ನೇ ಹಿಂಬಾಲಿಸಿ ಅದನ್ನು ಬಿದ್ದ ರೊಟ್ಟಿಯನ್ನು ಎತ್ಕೊಂಡು ಒಂದು ಕಾಗೆಗೆ ಸಿಕ್ತು ಆ ಕಾಗೆ ಅದನ್ನು ಎತ್ಕೊಂಡು ಓಡಿದ್ರೆ ಉಳಿದ ಎಲ್ಲ ಕಾಗೆಗಳು ಅದನ್ನೇ ಹಿಂಬಾಲಿಸ್ತಾ ಹೋದುವಂತೆ ಆಗ ಈ ಕಾಗೆಗೆ ಅರ್ಥವಾಯ್ತಂತೆ ನನ್ನ ಎಲ್ಲ ಸಮಸ್ಯೆಗೆ ಕಾರಣ ಈ ರೊಟ್ಟಿ ಅದನ್ನು ಬಿಟ್ಟುಬಿಟ್ಟಿದ್ದೇನಲ್ಲ ಈಗ ಯಾವ ಚಿಂತೆ ಇಲ್ಲ ಯಾವ ಕಾಗೆಗಳು ಹತ್ತಿರ ಬರೋದಿಲ್ಲ ಅದು ಆನಂದವಾಗಿ ಹೋಗಿ ಮೊದಲನ ಆ ಜಾಗದಲ್ಲೇ ಆ ಮರದ ಟೊಂಗೆಯ ಎಲೆಗಳ ಅಡಿಯಲ್ಲಿ ನೆರಳಿನಲ್ಲಿ ಕೂತ್ಕೊಂಡು ಆನಂದವಾಗಿ ಇತ್ತಂತೆ ಅದಕ್ಕೆ ಈಗ ರೊಟ್ಟಿ ಬೇಕು ಅಂತ ಆಸೆ ಇಲ್ಲ ಅದರಿಂದ ಎಲ್ಲ ಸಮಸ್ಯೆಗಳು ಆರಂಭವಾಯ್ತಲ್ಲ ರೊಟ್ಟಿ ಹೊರಟು ಹೊ ಹೊರಟೋಯ್ತು ತನ್ನ ಎಲ್ಲ ಆಸೆಗಳು ಕಳಚಿ ಹೋಯಿತು ಈಗ ಅದಕ್ಕೆ ತೃಪ್ತಿ ಆನಂದ ಇದೆ ಈ ಕಥೆ ಏನನ್ನು ಸೂಚಿಸ್ತದೆ ಅಂತಂದರೆ ನಮ್ಮಿಂದ ಆಸೆ ಕಳಚಿ ಹೋಗಲಿ ತನಕವೂ ನಮಗೆ ಅದು ಆಸೆ ಇದೆ ಅಂತಲೇ ಅರ್ಥ ಆಗೋದಿಲ್ಲ ನಮ್ಗೆ ಗೊತ್ತಿಲ್ಲದ ಹಾಗೆ ಪ್ರಪಂಚದ ಆಕರ್ಷಕವಾದ ಅನೇಕ ವಸ್ತುಗಳು ನಮ್ಮನ್ನು ಕಾಡಿಸ್ತವೆ ಅದು ಹಣ ಆಗಿರಬಹುದು ಸೊತ್ತಾಗಿರಬಹುದು ನಾನಾ ಬಗೆಯ ವಸ್ತುಗಳಾಗಿರಬಹುದು ವ್ಯಕ್ತಿಯಾಗಿರಬಹುದು ಆಸಕ್ತಿ ಬೆಳೆದು ಬಿಟ್ಟರೆ ಇದು ನನಗೆ ಬೇಕು ಹಾಗೂ ಇದು ನನಗೆ ಸೇರಿದ್ದು ನಾನು ನನ್ನದು ಈ ಭಾವನೆ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿ ನಮ್ಮ ಇಡೀ ಜೀವನವನ್ನೇ ಕಷ್ಟಕರವಾಗಿ ಮಾಡಿಬಿಡುತ್ತದೆ ನಮ್ಮಲ್ಲಿ ಉತ್ತಮ ವಸ್ತು ಇದೆ ಅಂತ ಗೊತ್ತಾದ ತುಕ್ ಕೊಡಲೆ ಅದನ್ನು ಕಸಿದುಕೊಳ್ಳುವುದಕ್ಕೆ ಹತ್ತು ಜನ ಬರ್ತಾರೆ ಕಳ್ಳರಿರಬಹುದು ಸಮರ್ಥರಿರಬಹುದು ದುರಾಸೆ ಉಳ್ಳವರಿರಬಹುದು ಅಥವಾ ನಯವಂಚಕರಿರಬಹುದು ಒಂದಲ್ಲ ಒಂದು ರೀತಿಯಲ್ಲಿ ಈ ವಸ್ತುವನ್ನು ಅಪಹರಿಸುವುದಕ್ಕೆ ನಮ್ಮ ಹಿಂದೆಯೇ ಸುತ್ತುತ್ತಾ ಇರ್ತಾರೆ ಇದರಿಂದ ಬಿಡುಗಡೆ ಹೇಗೆ ಅಂತಂದರೆ ನಾವು ಗೊಟ್ಟಾಗಿ ಸುರಕ್ಷಿತವಾದ ರೀತಿಯಲ್ಲಿ ಆ ವಸ್ತುವನ್ನು ನಮ್ಮದನ್ನಾಗಿ ಮಾಡಿಕೊಂಡು ಸದಾಕಾಲ ಇರಬೇಕು ಅಂತ ನಾವು ಪ್ರಯತ್ನಪಟ್ಟರೆ ಎಷ್ಟು ಕಷ್ಟ ಹಣ ಸಂಪತ್ತು ಇದ್ದಷ್ಟು ಕಳ್ಳರ ಭಯ ಜಾಸ್ತಿ ಅದನ್ನು ನಾವು ಅನುಭವಿಸುವ ಹಾಗಿಲ್ಲ ಅನುಭವಿಸಿದರೆ ಖರ್ಚಾಗಿ ಮುಗಿದು ಹೋಗುತ್ತಲ್ಲ ಇತರರಿಗೂ ಕೊಡುವಂಗಿಲ್ಲ ಕೊಟ್ಟರೆ ಹೊಟ್ಟೆಯಲ್ಲಿ ತಳಮಳ ಶುರುವಾಗ್ತದೆ ಎಷ್ಟು ಕಷ್ಟ ನೋಡಿ ನಿಜವಾಗಿ ನಾವು ವಸ್ತುವನ್ನು ಸಂಗ್ರಹಿಸುವುದು ಹಣವನ್ನು ಸಂಗ್ರಹಿಸುವುದು ಸುಖ ಸಂತೋಷಕ್ಕೋಸ್ಕರ ಆದರೆ ಅದು ಹೆಚ್ಚಿದಷ್ಟು ನಮಗೆ ಆತಂಕ ಹೆಚ್ಚು ಭಯ ಹೆಚ್ಚು ಯಾವಾಗ ಕಳೆತು ಹೋಗುತ್ತೋ ನಮ್ಮಿಂದ ಇಲ್ಲದಾಗತ್ತೋ ಅಂತ ಆತಂಕ ಹೆಚ್ಚು ಒಂದು ಸಲ ಅದನ್ನು ಬಿಸಾಕಿಬಿಟ್ರೆ ಇದು ಬೇಕಾಗಿಲ್ಲ ಪ್ರಪಂಚದ ಎಲ್ಲ ಗೊಂದಲಗಳು ಈ ವಸ್ತುವಿನಿಂದಲೇ ಬಂದಿದೆ ಅಂತ ನಮ್ಮ ಈ ಆಸೆಯನ್ನು ನಾವು ಬಿಟ್ಟು ಬಿಟ್ಟು ಆ ವಸ್ತುವನ್ನು ನಾವು ತ್ಯಜಿಸಿ ಬಿಟ್ಟರೆ ಯಾವ ಆತಂಕ ಇಲ್ಲ ಭಯ ಇಲ್ಲ ತಳಮಳ ಇಲ್ಲ ಕಿತ್ಕೊಂಡು ಹೋಗ್ತಾರೇನ ಎನ್ನುವ ಭಯ ಇಲ್ಲ ನನ್ನಿಂದ ಆ ವಸ್ತು ಅಪಹರಿಸಲ್ಪಟ್ಟಿತು ಎನ್ನುವಂಥ ಚಿಂತೆ ಇಲ್ಲ ಆನಂದವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಪ್ರಪಂಚದಲ್ಲಿ ಎಲ್ಲವನ್ನು ಬಿಟ್ಟು ಬಿಡಬೇಕು ಅಂತಂದರೆ ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾದ ಆಹಾರ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ಅದನ್ನೂ ಕೂಡ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ ಅನಿವಾರ್ಯವಾದ ವಸ್ತುಗಳನ್ನು ನಾವು ಸಂಪಾದಿಸಬೇಕು ಇಟ್ಕೊಳ್ಬೇಕು ಅದಕ್ಕೆ ಎಲ್ಲರಿಗೂ ಅವಕಾಶವಿದೆ ಎಲ್ಲರಿಗೂ ಕೂಡ ಸಾಮರ್ಥ್ಯವಿದೆ ಪ್ರಪಂಚ ಮನುಷ್ಯನಿಗೆ ಅದನ್ನು ಕೊಟ್ಟೇ ಕೊಡುತ್ತದೆ ಆದರೆ ತನ್ನ ಅಗತ್ಯವನ್ನು ಮೀರಿದ ವಸ್ತುವನ್ನು ನಾನು ಹೊಂದಿರಬೇಕು ಅದು ಆಸಕ್ತಿ ಅದು ಇಲ್ಲದೆ ನನ್ನ ಜೀವನವೇ ನಡೆಯಲಾರದು ನನ್ನ ಪ್ರಾಣವೇ ಹೋದಿತು ಇದು ಆಸಕ್ತಿ ಅದು ಇದ್ದಷ್ಟು ಸಮಸ್ಯೆಗಳು ಹೆಚ್ಚಾಗ್ತವೆ ಆದ ಕಾರಣ ಹೇಗೆ ಆ ಕಾಗೆಯ ಬಾಯಿಂದ ರೊಟ್ಟಿ ಬಿದ್ದ ಕೂಡಲೇ ಸಮಸ್ಯೆಗಳೆಲ್ಲವೂ ಕಳೆದು ಹೋದವೋ ಅದೇ ರೀತಿ ವಸ್ತುವಿನ ಅಥವಾ ವಿಷಯದ ಮೇಲಿನ ನಮ್ಮ ಆಸಕ್ತಿ ಕಳಚಿ ಹೋದ ತಕ್ಷಣವೇ ಬಹುಪಾಲು ಸಮಸ್ಯೆಗಳು ನಮ್ಮಿಂದ ಕಡಿಮೆಯಾಗ್ತವೆ ಇದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮನಸ್ಸಿನಲ್ಲಿ ಭಾವಿಸಿಕೊಂಡು ಒಂದೊಂದು ವಸ್ತುವಿನ ಮೇಲೂ ಕೂಡ ಇದೇ ಮನೋಭಾವವನ್ನು ಹೊಂದಿದರೆ ಮಾತ್ರ ನಮಗೆ ಅನಾಸಕ್ತಿಯನ್ನು ಹೊಂದುವುದಕ್ಕೆ ಸಾಧ್ಯವಿದೆ ಅಲ್ಲದೆ ಹೋದರೆ ನಮಗೆ ಅರಿವಿಲ್ಲದೆ ನಾವು ನಮ್ಮ ಇಂದ್ರಿಯಗಳ ವಶವಾಗ್ತೇವೆ ನಮ್ಮ ಮನಸ್ಸು ಇಂದ್ರಿಯ ಅಂದರೆ ಕಣ್ಣು ಕಿವಿ ಇತ್ಯಾದಿಗಳು ನಮ್ಮ ಕಣ್ಣ ಮುಂದೆ ಇಡುವಂಥ ವಸ್ತುವನ್ನು ಹಿಂಬಾಲಿಸಿ ನಾವು ಹೋಗ್ತೇವೆ ನಾವು ಇಂದ್ರಿಯಗಳ ದಾಸರಾಗ್ತೇವೆ ಆದ ಕಾರಣ ಈ ಆಸಕ್ತಿಯನ್ನು ನಮ್ಮ ಬುದ್ಧಿಯಿಂದಲೂ ವಿವೇಕದಿಂದಲೂ ನಾವು ಕಳಚಿಕೊಳ್ಬೇಕು ಇದು ಮನಸ್ಸಿನ ಸಮತೋಲನಕ್ಕೆ ಶಾಂತತೆಗೆ ಮತ್ತು ಯಾವುದೇ ಆಸೆ ಇಲ್ಲದಂಥ ಒಂದು ಬಗೆಯ ಸ್ಥಿತಪ್ರಜ್ಞನ ಸ್ಥಿತಿಗೆ ಕಾರಣವಾಗ್ತದೆ ಇಂಥ ಒಂದು ನಿರಾಸಕ್ತಿಯ ಅನಾಸಕ್ತಿಯ ಅಥವಾ ವೈರಾಗ್ಯದ ಗುಣವನ್ನು ನಾವು ಹೊಂದಬೇಕಾದರೆ ಅದಕ್ಕೆ ಯೋಗ್ಯವಾದ ವಿವೇಕವನ್ನು ಭಗವಂತನೇ ಕರುಣಿಸಬೇಕು ಅವನ ಕೃಪೆಯಿಂದ ಯಾವ ಕಾರ್ಯವೂ ಕೂಡ ಸಾ ಅಸಾಧ್ಯವಾಗುವುದಿಲ್ಲ ಎಲ್ಲವೂ ಕೈಗೂಡುತ್ತವೆ ಹಾಗಾಗಿ ಭಗವಂತನನ್ನು ಇಂಥ ಅನಾಸಕ್ತಿಗಾಗಿ ಪ್ರಾರ್ಥಿಸ್ತಾ ಈ ಸುಂದರ ಕಥೆಯ ಭಾವಾರ್ಥನವನ್ನು ನಾವು ಮನಸ್ಸಿನಲ್ಲಿ ತಂದುಕೊಳ್ಳೋಣ ಓಂ ಶಾಂತಿ 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 ಹರಿಹಿ ಓಂ ತತ್